ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳದೆ ಹೋಗ್ಬಿಟ್ರಿ ಪಾಲಿಸಿ ಬಸಾವ್ ಡಾಟ್ ಕಾಮ್ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ತೀವ್ರ ಕುತೂಹಲ ಕೆರಳಿಸಿರುವ ಪಾಕಿಸ್ತಾನದ ಚುನಾವಣೆಯಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ ಆರಂಭದಲ್ಲಿ ಮುನ್ನಡೆ ಕಾದುಕೊಂಡಿದ್ದ ಇಮ್ರಾನ್ ಖಾನ್ ರ ಪಕ್ಷ ಈಗ ದಿಢೀರಂತ ನವಾಜ್ ರಿಂದ ನೆಕ್ ಟು ನೆಕ್ ಫೈಟ್ ಫೇಸ್ ಮಾಡುತ್ತಿದೆ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ನಲ್ಲೂ ಇಮ್ರಾನ್ ಖಾನ್ರ ಸುಮಾರು ನಲವತ್ತೊಂಬತ್ತು ಅಭ್ಯರ್ಥಿಗಳು ಗೆಲುವನ್ನು ಕಂಡಿದ್ದಾರೆ ಮತ್ತೊಂದು ಕಡೆ ಮಾಜಿ ಪ್ರಧಾನಿ ನವಾಜ್ ಎಲ್ ಪಿಎಂಎಲ್ಎನ್ ಪಕ್ಷ ನಾಲ್ವತ್ತೆರಡು ಕ್ಷೇತ್ರಗಳಲ್ಲಿ ವಿನ್ ಆಗಿದೆ ಅಂತ ಪಾಕಿಸ್ತಾನ ಎಲೆಕ್ಷನ್ ಕಮಿಷನ್ ಹೇಳಿದೆ ಆ ಕಡೆ ಬಿಲಾವಲ್ ಬುಟ್ಟು ಅವರ ಪಿಪಿಪಿ ಅಂದರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಮೂವತ್ತ್ನಾಲ್ಕು ಸೀಟಲ್ಲಿ ಗೆದ್ದಿದೆ ಉಳಿದಂತೆ ಜೆ ಯು ಐ ಎಫ್ ಒಂದು ಸೀಟು ಇತರರು ಒಂದು ಸೀಟಲ್ಲಿ ಗೆದ್ದಿದ್ದಾರೆ ನಾವು ಇಷ್ಟೊತ್ತುವರೆಗೂ ಹೇಳಿದ್ದು ಪಾಕ್ನ ಚುನಾವಣಾ ಆಯೋಗ ಕೊಡುತ್ತಾ ಇರೋ ಲೆಕ್ಕ ಆದರೆ ಪಾಕ್ನ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ನಾವೇ ಗೆದ್ದಿರೋದು ನಮಗೆ ವಿಶ್ ಮಾಡಿ ಅಂತ ಹೇಳೋ ಮಟ್ಟಿಗೆ ಮುಂದುವರೆದಿದ್ದಾರೆ ವಿಕ್ಟ್ರಿ ಸ್ಪೀಚಿ ನಮ್ಮ ನಾಯಕ ರೆಡಿ ಆಗ್ತಿದ್ದಾನೆ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಮುಸ್ಲಿಂ ಲೀಗ್ನವರು ನವಾಜ್ ಶರೀಫ್ ಬಗ್ಗೆ ಜೈಲಲ್ಲಿರೋ ಇಮ್ರಾನ್ ಖಾನ್ ಕೂಡ ನೂರ ಆರು ಸೀಟಲ್ಲಿ ನಾವು ವಿನ್ ಅಂತ ಹೇಳಿ ನವಾಜ್ ಷರೀಫ್ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ ಒಟ್ಟಾರೆ ಪಾಕಿಸ್ತಾನದ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದು ಅಸ್ಪಷ್ಟವಾಗಿದೆ ಆದರೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಇಮ್ರಾನ್ ಖಾನ್ ರೇಸ್ನಲ್ಲಿ ಚೂರು ಮುಂದೆ ಇದ್ದಾರೆ ಆದರೆ ಅವರಿಗೆ ಬಹುಮತ ಬರೋ ಲಕ್ಷಣ ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ ಅವರು ಬಹುಮತಕ್ಕಿಂತ ಒಂದು ಹತ್ತು ಸೀಟ್ ಕಮ್ಮಿ ಆದರೂ ಕೂಡ ಅಧಿಕಾರ ಹಿಡಿಯಕ್ಕೆ ಪ್ರಧಾನಿಯಾಗಕ್ಕೆ ಪಾಕ್ ಸೇನೆ ಬಿಡಲ್ಲ ಮುನ್ನೂರ ನಲವತ್ತೆರಡು ಸೀಟ್ ಇರುವ ಪಾಕ್ ಅಸೆಂಬ್ಲಿಯಲ್ಲಿ ಇನ್ನೂರ ಅರವತ್ತಾರು ಪ್ರತಿನಿಧಿಗಳು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಉಳಿದವು ಮೀಸಲು ಕ್ಷೇತ್ರಗಳು ಸೊ ಆ ಇನ್ನೂರ ಅರವತ್ತಾರು ಸೀಟಲ್ಲಿ ಮೆಜಾರಿಟಿ ಬೇಕು ಅಂದ್ರೆ ನೂರ ಮೂವತ್ತ್ನಾಲ್ಕು ಬೇಕು ಹೀಗಾಗಿ ಈ ಸಲವು ಪಿಪಿಪಿ ಅಂದ್ರೆ ಬುಟ್ಟು ಪಕ್ಷ ಹಾಗೂ ನವಾಜ್ ಷರೀಫ್ ಪಾರ್ಟಿಯನ್ನೇ ಮತ್ತೆ ಕೂಡಿಕೆ ಮಾಡಿ ಆದರೂ ಕೂಡ ನವಾಜ್ ಶರೀಫ್ರನ್ನ ಪಿ ಎಮ್ ಮಾಡ್ತಾರೆ ಕಳೆದ ಬಾರಿ ಕೂಡ ಇಮ್ರಾನ್ ಖಾನ್ಗೆ ಬಹುಮತ ಬಂದಿರಲಿಲ್ಲ ಚೂರ್ ಕಮ್ಮಿ ಇತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರು ಸಣ್ಣ ಪುಟ್ಟ ಅವ್ರನ್ನೆಲ್ಲ ಇಮ್ರಾನ್ ಖಾನ್ರನ್ನ ಪಿ ಎಮ್ ಮಾಡಿದ್ದೇ ಸೇನೆ ಆಮೇಲೆ ಇಮ್ರಾನ್ ಉಲ್ಟಾ ಹೊಡೆದ್ರು ಅಂತ ಅವ್ರನ್ನ ಬೀಳಿಸಿ ಪರಮ ವೈರಿಗಳು ನವಾಜ್ ಶರೀಫ್ ಪಾರ್ಟಿ ಮತ್ತು ಬುಟ್ಟೋ ಪಾರ್ಟಿ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಅವರನ್ನು ಮದುವೆ ಮಾಡಿಸಿ ಹೆಂಗ್ತಾ ಇದು ಕೇಜ್ರಿವಾಲ್ ವಿರುದ್ಧ ಒಂದು ವೇಳೆ ಕೇಜ್ರಿವಾಲ್ ಆ ರೀತಿ ಎಮರ್ಜ್ ಆಗಿಬಿಟ್ರೆ ಅವ್ರ ವಿರುದ್ಧ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಒಂದಾದಂಗೆ ಆ ರೀತಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಬಿಟ್ಟೋದು ಮತ್ತು ನವಾಜ್ ಶರೀಫ್ದು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಾರ್ಟಿ ಅವರನ್ನ ಸೇರಿಸಿಬಿಟ್ಟು ಉಳಿದ ಪುಡಿ ಪಕ್ಷಗಳನ್ನೆಲ್ಲ ಸೇರಿಸಿ ಜುಗಾಡ್ ಸರ್ಕಾರ ಮಾಡಿಸಿ ಶಾಬಾಜ್ ಶರೀಫ್ ನವಾಜ್ ಶರೀಫ್ ತಮ್ಮನ್ನ ಪಿ ಎಮ್ ಮಾಡಿಸಿ ಇಮ್ರಾನ್ ಖಾನ್ರನ್ನ ಜೈಲಿಗೆ ಕಳಿಸಿ ಇಷ್ಟೆಲ್ಲ ಕೆಲಸ ಮಾಡಿತ್ತು ಸೇನೆ ರಿಯಲ್ ಬಾಸ್ ಯಾರು ಅಂತ ತೋರಿಸ್ಕೊಟ್ಟಿತ್ತು ತಮ್ಮ ಯಾಕೆ ಆಗಿದ್ದು ಅಂದರೆ ನವಾಜ್ ಶರೀಫ್ರ ತಮ್ಮ ಶಾಬಾಜ್ ಶರೀಫ್ ಯಾಕೆ ಪಿ ಎಮ್ ಆಗಿದ್ದು ಅಂದರೆ ನವಾಜ್ ಷರೀಫ್ ದೇಶದಲ್ಲೇ ಇರಲಿಲ್ಲ ಯಾಕಂದ್ರೆ ಅದಕ್ಕಿಂತ ಮುಂಚೆ ನವಾಜ್ ಶರೀಫ್ರನ್ನ ಭ್ರಷ್ಟಾಚಾರದ ಕೇಸಲ್ಲ ಸಿಕ್ಕಾಕ್ಸಿ ಅವ್ರನ್ನ ದೇಶ ಬಿಟ್ಟು ಓಡ್ ಹೋಗಂಗೆ ಮಾಡಿ ಲಂಡನ್ ನಲ್ಲಿ ಸೆಟ್ಲ್ ಆಗಂಗ ಇದೇ ಸೇನೆ ಮಾಡಿತ್ತು ಇವಾಗ ಇಮ್ರಾನ್ ಖಾನ್ರನ್ನ ಹಣಿಯಕ್ಕೆ ಅವ್ರನ್ನ ಜೈಲಿಗೆ ಹಾಕಿ ದೇಶ ಭ್ರಷ್ಟರಾಗಿ ಲಂಡನ್ ಕೂತ್ಕೊಂಡು ಹೆದರ್ಕೊಂಡು ಓಡೋಗ ಅಲ್ಲಿ ಕೂತಿದ್ದ ನವಾಜ್ ಷರೀಫ್ರನ್ನ ವಾಪಾಸ್ ಕರ್ಕೊಂಬಂದು ಅವ್ರನ್ನ ಪಿ ಎಮ್ ಮಾಡೋಕೆ ಪಿ ಎಮ್ ಮಾಡ್ ವಾಪಸ್ ಕರ್ಕೊಂಡ್ ಸೇನೆ ಇದನ್ನು ಅವರ ಪುತ್ರಿ ಮರಿಯಂ ನವಾಜ್ ಶರೀಫೆ ಹೇಳಿದ್ದಾರೆ ಸೊ ಈಗ ಅಟ್ ಎನಿ ಕಾಸ್ಟ್ ಇಮ್ರಾನ್ ಪಿ ಎಮ್ ಆಗ ಬಿಡಲ್ಲ ಯಾಕಂದ್ರೆ ನವಾಜ್ ಶರೀಫ್ ಲಂಡನ್ ನಿಂದ ಬನ್ನಿ ನೀವು ಬಹಳ ಒಳ್ಳೆಯ ವಾಪಸ್ ಕರ್ಕೊಂಡ್ ಬಂದಿರದೆ ಅವ್ರನ್ನ ಪಿ ಎಂ ಮಾಡಬೇಕು ಅಂತ ಒಂದು ವೇಳೆ ಇಮ್ರಾನ್ ಖಾನ್ ಗೆ ಕ್ಲಿಯರ್ ಮೆಜಾರಿಟಿ ಅವರಿಗೆ ಬಂದ್ಬಿಟ್ರೆ ಅವಾಗ ದೊಡ್ಡ ಹೊಡೆದಾಟ ಬಡಿದಾಟದ ಸೀನ್ ಉಂಟಾಗ್ಬೋದು ಇಮ್ರಾನ್ ಖಾನ್ಗೆ ದೊಡ್ಡ ಧ್ವನಿ ಕೂಡ ಸಿಗುತ್ತೆ ಇಂಟರ್ ಕಷ್ಟ ಆಗುತ್ತೆ ಸೇನೆಗೆ ಆಟ ಆಡೋದು ಆದರೆ ಬಹುಮತಕ್ಕಿಂತ ಐದು ಹತ್ತು ಸೀಟ್ ಕಮ್ಮಿ ಬಂದರೂ ಉಳಿದವರೆಲ್ಲರನ್ನ ಕೂಡ ಬಾಯಿ ಮುಚ್ಕೊಂಡು ಒಂದಾಗಿ ನಾವು ಹೇಳದಂಗೆ ಕೇಳಿ ಅಂತ ಒಂದು ಮಾಡಿ ಕೂಡಿಕೆ ಮಾಡಿಸಿ ಅವರಲ್ಲೊಬ್ಬರನ್ನ ಪಿ ಎ ಮಾಡಿಸಿ ಇಮ್ರಾನ್ ಖಾನ್ ಜೀವನ ಪರ್ಯಂತ ಜೈಲಲ್ ಕೊಳೆಯ ಸೇನೆ ಮಾಡೋದು ಗ್ಯಾರಂಟಿ ಉತ್ತರಾಖಂಡ್ ನಲ್ಲಿ ಸಂಘರ್ಷ ಭುಗಿಲಿದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಮದ್ರಸಾ ಮತ್ತು ಮಸೀದಿಯನ್ನ ತೆರವು ಮಾಡಲಾಗಿತ್ತು ಇದರ ಪರಿಣಾಮ ಉತ್ತರಾಖಂಡ್ನ ಹಲ್ದ್ವಾನಿ ಪ್ರದೇಶದಲ್ಲಿ ಗಲಭೆ ಉಂಟಾಗಿದೆ ದೊಡ್ಡ ಗಲಾಟೆ ಮಾಡಲಾಗಿದೆ ಸರ್ಕಾರದ ವಿರುದ್ಧ ಉದ್ರಿಕ್ತ ಗುಂಪುಗಳು ಬೀದಿಗಿಳಿದು ಹಿಂಸಾಚಾರಕ್ಕೆ ತಿರುಗಿದೆ ಘಟನೆಯಲ್ಲಿ ಐದು ಜನ ಮೃತಪಟ್ಟು ಇನ್ನೂರೈವತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಇದರಲ್ಲಿ ನೂರು ಪೊಲೀಸ್ ಸಿಬ್ಬಂದಿನೇ ಸೇರಿದ್ದಾರೆ ಉತ್ತರಾಖಂಡ್ನ ನೈನಿತಾಲ್ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಮದ್ರಸಾ ಮತ್ತು ಮಸೀದಿಯನ್ನ ಫೆಬ್ರವರಿ ಎಂಟನೇ ತಾರೀಕು ತೆರವು ಮಾಡಿದರು ಇದರಿಂದ ಆಕ್ರೋಶಗೊಂಡ ಅಲ್ಲಿನ ಸ್ಥಳೀಯರು ತಕ್ಷಣವೇ ಪೊಲೀಸ್ ಮತ್ತು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ವಾಹನಗಳಿಗೆಲ್ಲ ಬೆಂಕಿ ಹಚ್ಚಿ ಹಿಂಸಾಚಾರ ಮಾಡಿದ್ದಾರೆ ಪರಿಸ್ಥಿತಿ ಕೈ ಹಾಗೆ ಆ ಪ್ರದೇಶದಲ್ಲಿ ಕಾಫ್ಯೂ ಹೇರಲಾಗಿದೆ ನೈನಿತಾಲ್ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಬಂದ್ ಆಚರಿಸಲಾಗಿದೆ ಇಂಟರ್ನೆಟ್ ಸೇವೆಯನ್ನು ತಾತ್ಕಾಲಿಕವಾಗಿ ಶಟ್ ಡೌನ್ ಮಾಡಲಾಗಿದೆ ಜೊತೆಗೆ ಈ ಪ್ರದೇಶಕ್ಕೆ ಲಿಂಕ್ ಹೊಂದಿರೋ ಎಲ್ಲ ರೋಡ್ಗಳಿಗೆ ಬ್ಯಾರಿಕೇಡ್ ಹಾಕಿ ಸೀಲ್ ಮಾಡಲಾಗಿದೆ ಹೊರಗಿನಿಂದ ಬರುತ್ತಿರೋ ವಾಹನಗಳನ್ನ ತೀವ್ರ ತಪಾಸಣೆ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಇಡೀ ಉತ್ತರಾಖಂಡ್ಗೆ ಹೈ ಅಲರ್ಟ್ ಘೋಷಿಸಲಾಗಿದೆ ಮತ್ತೊಂದು ಕಡೆ ಪರಿಸ್ಥಿತಿ ಕೈ ಮೀರಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರೆ ಅಲ್ಲದೆ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾ ಆಡಳಿತ ಈ ರೀತಿ ಮಾಡ್ತು ಅಷ್ಟೇ ಆದರೆ ಸಮಾಜ ವಿರೋಧಿಗಳು ಪೊಲೀಸರೊಂದಿಗೆ ವಾಗ್ವಾದ ಮಾಡಿದ್ದಾರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಇದಕ್ಕೆಲ್ಲ ಕಾರಣರಾದ ದಂಗೆಕೋರರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಕಡೆ ಈ ಹಿಂಸಾಚಾರ ಕೋಮು ಗಲಭೆ ಅಲ್ಲ ಇದಕ್ಕೆ ಕೋಮು ಸಂಘರ್ಷ ಅನ್ನೋ ಪಟ್ಟವನ್ನ ಕಟ್ಟಬೇಡಿ ಅಂತ ಅದನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವಂದನಾ ಸಿಂಗ್ ಮನವಿ ಮಾಡಿದ್ದಾರೆ ಈ ಹಿಂಸಾಚಾರದಲ್ಲಿ ಯಾವುದೇ ಒಂದು ಪ್ರತ್ಯೇಕ ಸಮುದಾಯ ಮಾತ್ರ ಸೇರಿಕೊಂಡಿಲ್ಲ ಎಲ್ಲರೂ ಸೇರಿಕೊಂಡು ಹೊಡೆದಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಉತ್ತರಾಖಂಡ್ನಲ್ಲಿ ಸಿ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಪಾಸ್ ಆಗಿತ್ತು ಇದಕ್ಕೆ ತೀವ್ರ ವಿರೋಧ ಪರ ಈ ರೀತಿಯೆಲ್ಲ ಆಗಿತ್ತು ಅಭಿಪ್ರಾಯಗಳು ಇದರ ಬೆನ್ನಲ್ಲೇ ಈ ರೀತಿ ಗಲಾಟೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಉತ್ತರಾಖಂಡ್ನ ಹಿಂಸಾಚಾರ ಉತ್ತರ ಪ್ರದೇಶಕ್ಕೂ ಹರಡುವ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಿಗೆ ಭದ್ರತೆ ಒದಗಿಸಲಾಗಿದೆ ಭಾರತದಲ್ಲಿ ಸದ್ಯ ತೊಂಬತ್ತಾರು ಪಾಯಿಂಟ್ ಎಂಟು ಎಂಟು ಕೋಟಿ ಮತದಾರರಿದ್ದಾರೆ ಅಂತ ಭಾರತೀಯ ಚುನಾವಣಾ ಆಯೋಗ ಅಧಿಕೃತ ಮಾಹಿತಿ ಕೊಟ್ಟಿದೆ ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಮತದಾರರು ಭಾರತದಲ್ಲಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸಿದೆ ಸದ್ಯಕ್ಕೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಎರಡು ಕೋಟಿ ಯುವ ಮತದಾರರು ಇದೇ ಮೊದಲ ಬಾರಿ ಲೋಕಸಭಾ ಚುನಾವಣೆಯ ಅಖಾಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ ಅಂತ ಆಯೋಗ ಹೇಳಿದೆ ಕಳೆದ ಲೋಕಸಭಾ ಚುನಾವಣೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಈ ಬಾರಿ ಆರು ಪರ್ಸೆಂಟ್ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬೈನೂರ ನಲವತ್ತಿದ್ದ ಲಿಂಗಾನುಪಾತ ಈ ವರ್ಷ ಒಂಬೈನೂರ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಹಂಚಿಕೊಂಡಿದೆ ಅಡ್ವಾಣಿ ಕರ್ಪೂರಿ ಠಾಕೂರ್ ಬಳಿಕ ಈಗ ಮತ್ತೆ ಮೂವರಿಗೆ ಭಾರತ ರತ್ನ ನೀಡಲಾಗಿದೆ ಮಾಜಿ ಪ್ರಧಾನಿಗಳಾದ ಪಿವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿಯ ಪಿತಾಮಹ ಎಂಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಘೋಷಿಸಲಾಗಿದೆ ಇನ್ನು ಕೇಂದ್ರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ನಲ್ಲೇ ಪರ ವಿರುದ್ಧ ಜೋರಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಇದನ್ನು ಸ್ವಾಗತಿಸಿದ್ದಾರೆ ಸೋನಿಯಾ ಗಾಂಧಿಯಂತೂ ಯಾಕೆ ನಾನು ಸ್ವಾಗತ ಮಾಡಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕ ರಾಜ್ಯಸಭಾ ಸಂಸದರು ಆಗಿದ್ದ ಹುಸೇನ್ ದಳವಾಯಿ ಮಾತ್ರ ನರಸಿಂಹರಾವ್ಗೆ ಭಾರತ ರತ್ನ ಕೊಟ್ಟಿದ್ದು ಸರಿಯಲ್ಲ ಬಾಬ್ರಿ ಮಸೀದಿ ನಾಶಪಡಿಸೋಕೆ ಹೆಲ್ಪ್ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಟ್ಟ ಬೆನ್ನಲ್ಲೇ ಅವರ ಮೊಮ್ಮಗ ಆರ್ಎಲ್ಡಿ ಪಕ್ಷದ ಚೀಫ್ ಜಯಂತ್ ಚೌಧರಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಈ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ನನ್ನ ಪಾಲಿನ ಅತ್ಯಂತ ಭಾವನಾತ್ಮಕ ಕ್ಷಣ ಅಂತ ಹೇಳಿದ್ದಾರೆ ಈ ಕಡೆ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಮಾತನಾಡಿ ನಮ್ಮ ಮನವಿ ಪುರಸ್ಕರಿಸಿ ತೆಲಂಗಾಣ ರಾಜ್ಯದ ಮಣ್ಣಿನ ಮಗನಿಗೆ ಭಾರತ ರತ್ನ ನೀಡಿದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು ಕೂಡ ಇದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ಹೇಳಿ ದೇಶ ವಿಭಜನೆ ಹೇಳಿಕೆಗೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ಜಾರಿಗೊಳಿಸಲಿ ಅಂತ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಶಾಸಕ ವಿನಯ್ ಕುಲಕರ್ಣಿಗೆ ಗುಂಡಿಗು ಅಂತ ಅಂತ ಕೆಸಿ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಈಶ್ವರಪ್ಪರ ಈ ಹೇಳಿಕೆ ಬಗ್ಗೆ ಯಾರಾದರೂ ದೂರು ಕೊಟ್ಟರೆ ಕೇಸ್ ಹಾಕ್ತೀವಿ ಕೇಂದ್ರದಲ್ಲಿ ಮೋದಿ ಹಾಗೂ ಅಮಿತ್ ಶಾಗೆ ಹೇಳಿ ಅವರು ಆ ರೀತಿ ಕಾನೂನು ಜಾರಿಗೆ ತರಲಿ ಅದು ಆಗ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿಗ ಜೆಡಿಎಸ್ ಗ ಅಂತ ಚರ್ಚೆ ನಡೀತಿರೋ ಹೊತ್ತಲ್ಲಿ ಸಂಸದೆ ಸುಮಲತಾ ಪಿಎಂ ಮೋದಿ ಹಾಗೂ ಅಧ್ಯಕ್ಷ ಜೆ ಪಿ ನಡ್ಡಾರನ್ನ ಮೀಟ್ ಆಗಿದ್ದಾರೆ ಮಂಡ್ಯ ಕ್ಷೇತ್ರ ಈ ಬಾರಿ ಜೆಡಿಎಸ್ಗೆ ಹೋಗಬಹುದು ಅನ್ನೋ ಸುದ್ದಿ ಹರಿದಾಡ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ ಸುಮಲತಾ ಬಿಜೆಪಿ ಹೈಕಮಾಂಡ್ ಮೂಲಕ ಟಿಕೆಟ್ಗಾಗಿ ಲಾಬಿ ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ದಿಢೀರ್ ಬೆಳವಣಿಗೆಯಾಗಿದೆ ರಾಜ್ಯ ಆಂತರಿಕ ಭದ್ರತೆ ವಿಭಾಗದ ಡಿಜಿಪಿಯಾಗಿದ್ದ ಪ್ರತಾಪ್ ರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಿವೃತ್ತಿಗೆ ಎರಡು ತಿಂಗಳು ಬಾಕಿ ಇರುವಾಗಲೇ ಪ್ರತಾಪ್ ಈ ರಾಜೀನಾಮೆ ಕೊಟ್ಟಿದ್ದು ಅಚ್ಚರಿ ಮೂಡಿಸಿದೆ ಇನ್ನೊಂದು ಕಡೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಆಗಿದೆ ಪರೀಕ್ಷೆ ವೇಳೆ ಪಟ್ಟಿಯಲ್ಲಿ ಎಲ್ಲ ಎಕ್ಸಾಮ್ಗಳು ಇವೆ ಆದರೆ ಶುಕ್ರವಾರ ಮಾತ್ರ ಎಕ್ಸಾಮ್ ಮಧ್ಯಾಹ್ನ ಇದೆ ಯಾಕೆ ಇದು ನಮಾಜ್ ಟೈಮಾ ಅಂತ ಸೂಲಿ ಬೆಲೆ ಪ್ರಶ್ನೆ ಮಾಡಿದರು ಈ ಸಂಬಂಧ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ ಆರೋಪದಲ್ಲಿ ಎಫ್ಐಆರ್ ಹಾಕಲಾಗಿದೆ ತಣ್ಣಗಾಗಿದ್ದ ಮಂಡ್ಯದ ಕೆರೆಗೋಡಿನ ಹನುಮ ಧ್ವಜ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಧ್ವಜ ತೆರವು ವಿರೋಧಿಸಿ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದ ಮಂಡ್ಯ ಬಂದ್ ಸಕ್ಸೆಸ್ಫುಲ್ ಆಗಿದೆ ಧ್ವಜ ವಿವಾದಕ್ಕೆ ಜೆಡಿಎಸ್ನವರು ಕೂಡ ಪ್ರಚೋದನೆ ಕೊಡುತ್ತಿದ್ದಾರೆ ಎಂದಿದ್ದ ಕೈ ಶಾಸಕ ರವಿ ಗಾಣಿಗಾ ಅವರ ಮನೆಗೆ ಪೊಲೀಸ್ ಭದ್ರತೆಯನ್ನ ಆ ಟೈಮ್ನಲ್ಲಿ ಬಂದ್ ವೇಳೆ ಕೊಡಲಾಗಿತ್ತು ರಷ್ಯಾ ಯುಕ್ರೇನ್ ಯುದ್ಧದ ಮಧ್ಯೆ ವಿದೇಶಿ ಮಹಿಳೆಯೊಬ್ಬರು ದೀಕ್ಷೆ ಪಡೆದು ಹಿಂದೂ ಧರ್ಮ ಸ್ವೀಕಾರ ಮಾಡಿದ್ದಾರೆ ಕಾಶಿ ದೇಗುಲದಲ್ಲಿ ದೀಕ್ಷೆ ಪಡೆದ ರಷ್ಯನ್ ಮಹಿಳೆ ಇಂಗಾ ಬರದೋಶ್ ತನ್ನ ಗೋತ್ರದ ಜೊತೆ ಹೆಸರನ್ನ ಕೂಡ ಇಂಗಾನಂದ ಮಾಯಿ ಮಾ ಅಂತ ಬದಲಾಯಿಸಿಕೊಂಡಿದ್ದಾರೆ ಈ ವೇಳೆ ಯುದ್ಧದಿಂದ ನೊಂದಿದ್ದ ನಾನು ಕಾಶಿಗೆ ಬಂದು ದೀಕ್ಷೆ ಪಡೆದಿದ್ದಕ್ಕೆ ಮನಸ್ಸು ಹಗುರಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಮಿನಿ ಭಾರತ ಅಂತ ಕರೆಯಲ್ಪಡೋ ಫಿಜಿಯ ಉಪ ಪ್ರಧಾನಿ ಬಿಮನ್ ಪ್ರಸಾದ್ ಈಗ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಈ ಮೂಲಕ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟ ಮೊದಲ ಫಾರಿನ್ ಮಿನಿಸ್ಟರ್ ಇವರಾಗಿದ್ದಾರೆ ಫೆಬ್ರವರಿ ಎಂಟನೇ ತಾರೀಕು ಭೇಟಿ ಕೊಟ್ಟಿದ್ದ ಇವರು ಮೀಡಿಯಾಗಳೊಂದಿಗೆ ಇಂಟರ್ ಮಾಡಿದ್ದಾರೆ ಫಿಜಿ ಮತ್ತು ಭಾರತದ ಸಂಬಂಧಗಳನ್ನು ಹೈಲೈಟ್ ಮಾಡಿದ್ದಾರೆ ತಮ್ಮ ರಾಮ ಮಂದಿರ ಭೇಟಿಯಿಂದ ಭಾರತ ಮತ್ತು ಫಿಜಿ ನಡುವಿನ ಸಂಬಂಧ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಬದಲಿಗೆ ನಿರ್ಮಾಣ ಆಗ್ತಿರೋ ಮಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿಗೆ ಈಗ ಮೆಕ್ಕಾದಿಂದ ಇಟ್ಟಿಗೆ ಬಂದಿದೆ ಇದನ್ನ ಕಟ್ಟಡದ ಅಡಿಪಾಯಕ್ಕೆ ಬಳಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಇದನ್ನ ಈಗ ಮುಂಬೈಗೆ ತರಿಸಲಾಗಿದೆ ಶೀಘ್ರದಲ್ಲಿ ಇದನ್ನ ಅಯೋಧ್ಯೆಗೆ ಕಳಿಸಲಾಗುತ್ತೆ ಅಂತ ಗೊತ್ತಾಗಿದೆ ಅಪರೂಪಕ್ಕೆ ಪಾರ್ಲಿಮೆಂಟ್ ಕ್ಯಾಂಟೀನ್ನಲ್ಲಿ ಬೇರೆ ಬೇರೆ ಪಕ್ಷಗಳ ಸಂಸದರೊಂದಿಗೆ ಕುಳಿತು ಪಿ ಮೋದಿ ಊಟ ಮಾಡಿದ್ದಾರೆ ವಿಶೇಷ ಅಂದರೆ ಪ್ರಧಾನಿ ಮೋದಿಯೇ ಇವರಿಗೆಲ್ಲ ಇನ್ವೈಟ್ ಮಾಡಿದ್ರಂತೆ ಬನ್ನಿ ನಿಮ್ಗೆಲ್ಲ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಟಿಡಿಪಿ ಬಿಎಸ್ಪಿ ಬಿಜೆಡಿ ಪಕ್ಷದ ಅನೇಕ ಸಂಸದರಿಗೆ ಮೋದಿ ಇನ್ವೈಟ್ ಮಾಡಿದ್ರಂತೆ ಈ ವೇಳೆ ಎಂಟು ಸಂಸದರು ಬಂದಿದ್ರು ಆಗ ಅವ್ರ ಜೊತೆ ಊಟ ಮಾಡಿ ಕಳಿಸಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ವಿಚಿತ್ರ ಘಟನೆಯಾಗಿದೆ ಬಹಳ ವಿಚಿತ್ರ ಜೈಲಿನಲ್ಲಿ ಇರುವಾಗಲೇ ಮಹಿಳಾ ಕೈದಿಗಳು ಗರ್ಭಿಣಿಯರಾಗಿದ್ದಾರೆ ತುಂಬಾ ಜನ ಈವರೆಗೆ ಜೈಲಿನಲ್ಲಿ ಮಹಿಳಾ ಕೈದಿಗಳು ನೂರ ತೊಂಬತ್ತಾರು ಶಿಶುಗಳಿಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಕೋಲ್ಕತ್ತಾದಲ್ಲಿ ಕೋರ್ಟ್ಗೆ ಅಫಿಷಿಯಲ್ ಮಾಹಿತಿ ಕೊಡಲಾಗಿದೆ ಜೈಲುಗಳಲ್ಲಿ ಮಹಿಳಾ ಕೈದಿಗಳ ಸಂಖ್ಯೆ ಹೆಚ್ಚುತ್ತಾ ಇರೋ ಬಗ್ಗೆ ಮೇಲ್ವಿಚಾರಣೆಗಾಗಿ ಕೋರ್ಟ್ ವಕೀಲ ತಪಸ್ ಕುಮಾರ್ನ ನೇಮಿಸಿತ್ತು ಇದೀಗ ಅವರು ಕೋಲ್ಕತ್ತಾ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಹಿಳಾ ಕೈದಿಗಳು ಸುಮಾರು ತೊಂಬತ್ತಾರು ಶಿಶುಗಳಿಗೆ ಜನ್ಮ ಕೊಟ್ಟಿದ್ದಾರೆ ಹೀಗಾಗಿ ಪುರುಷ ಸಿಬ್ಬಂದಿಗೆ ಮಹಿಳಾ ಕೈದಿಗಳ ಜೈಲಿನ ಪ್ರವೇಶವನ್ನ ಬ್ಯಾನ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯ ನೂರ ಅರವತ್ತೇಳು ಅಂಕಗಳ ಏರಿಕೆ ಕಂಡು ಎಪ್ಪತ್ತೊಂದು ಸಾವಿರದ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ ಇತ್ತ ನಿಫ್ಟಿ ಕೂಡ ಅಂಕ ಏರಿಕೆ ಕಂಡು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏಳು ಪೈಸೆ ಇಳಿಕೆಯಾಗಿ ಸೊನ್ನೆ ಮೂರು ಪೈಸೆ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹನ್ನೆರಡು ರೂಪಾಯಿ ಸಾವಿರದ ಆರುನೂರ ಇಪ್ಪತ್ನಾಲ್ಕಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹತ್ತು ರೂಪಾಯಿ ಜಾಸ್ತಿಯಾಗಿ ಐವತ್ತೇಳು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಆರುನೂರ ಎಂಬತ್ತೆಂಟು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ